ಹಾಗಳಮ್ಮ ಪೂರಿ ತಿನ್ನು ನೀನು ಏನು ಕರೆಕ್ಟಾಗಿ ಊಟನೇ ತಿಂತಿಲ್ಲ ತಲೆ ಬಾರ ತಲೆ ಬಾರ ಅನ್ಕೊಂಡು ಯಾವಾಗೂ ತಲೆ ಇಡ್ಕಂಡೇ ಕುತ್ಕೊತಿಯಾ ಊಟ ಸರಿ ತಿನ್ನೋದೇ ಇಲ್ಲ ಪುನಿಯಂತೂ ಹಂಗೆ ಚಿಂತೆ ಮಾಡ್ತಾವ್ನೆ ಅವಳು ಊಟ ಸರಿ ತಿಂತಿಲ್ಲ ಅತ್ತೆ ಏನಾದರೂ ಮಾಡಿ ಅವ್ಳಿಗೆ ಇಷ್ಟ ಆಗಿರೋದು ಮಾಡಿ ತಿನ್ನಿಸು ಮಾತ್ರೆ ನುಂಗಿಸ್ಬೇಕು ಅವಳಿಗೆ ಊಟ ತಿನ್ನಲಿಲ್ಲ ಅಂದರೆ ಹಂಗೆ ಮಾತ್ರೆ ನುಂಗಿದ್ರೆ ಮತ್ತೆ ಇನ್ನೂ ತೊಂದರೆ ಆಗ್ತವೆ ಅವ್ಳು ಬೇಗ ಹುಷಾರಾಗಬೇಕು ಅತ್ತೆ ನಾನು ಮಾಡಿ ತಪ್ಪಿಗೆ ದೇವರು ನನಗೆ ಶಿಕ್ಷೆ ಕೊಡೋದು ಬಿಟ್ಟು ಅವಳಿಗೂ ಕೊಟ್ಟಿದ್ದಾನೆ ಅಂತೇಳಿ ಪಾಪ ಬೇಜಾರು ಮಾಡ್ಕೊಳ್ತಾನೆ ಕಣೆ ಅದಕ್ಕೆ ನಿಂಗೆ ಇಷ್ಟ ಅಂತ ಹೇಳಿ ಪೂರಿ ಮಾಡಿದ್ದೀನಿ ತಿಂದು ಮಾತ್ರೆ ನುಂಗೆ ಪಾಪ ತುಂಬ ಬೇಜಾರಾಗ್ತಾನೆ ಅವನು ತಲೆ ಬಾರನೇ ಅಮ್ಮ ತಲೆ ಯಾವಾಗೂ ಒಡಿತನೇ ಇರುತ್ತೆ ಅವ್ರು ನನ್ನ ಹೊಟ್ಟೆಗೂ ಏನೋ ಸ್ಟಿಚ್ ಹಾಕಿದಾರೆ ಅಮ್ಮ ಏನ್ ಮಾಡಿದಾರೆ ಅಂತ ನನಗ್ ಗೊತ್ತಾಗ್ತಿಲ್ಲ ಒಂದೊಂದ್ಸರಿ ತುಂಬಾ ನೋವ್ತಾ ಇರುತ್ತೆ ಏನ್ ಮಾಡೋದು ಗರ್ಭ ಖುಷಿ ತಗ ಅಂತ ಹೆಂಗ್ ನನ್ ಬಿದಿತ್ತಲ್ಲಮ್ಮ ಅದಕ್ಕೆ ಅಲ್ಲೂ ಹೊಲ್ಗೆ ಹಾಕಿರ್ತಾರೆ ಏನಾಯೋ ಎದ್ರಿಕೆ ತಗ ತಿಂಡಿ ತಿಂದು ಮಾತ್ರ ನುಂಗಿ ರೆಸ್ಟ್ ತಗ ಎಲ್ಲ ಸರಿ ಆಗುತ್ತೆ ಸರಿ ಅಮ್ಮ ಆಯ್ತು ಹ್ಮ್ ಪುನೀಗೋಸ್ಕರ ತಿಂತೀನಿ ನಾನು ತಿನ್ಲಿಲ್ಲ ಅಂದ್ರೆ ತುಂಬಾ ಬೇಜಾರ್ ಅದಕ್ಕೆ ತಿಂತೀನಿ ಮತ್ತೆ ಪುನಿಗೂ ಕೊಟ್ಟ ತಿಂಡಿನ ಹ್ಞೂ ಅವನಿಗೂ ಕೊಟ್ಟು ಬಂದಿದ್ದೀನಿ ತಿಂತ ಅವನೇ ನೀನು ತಿನ್ನು ನನಗೆ ಅವರು ಚೇರ್ ಮೇಲೆ ಕುತ್ಕೊಂಡಿರೋದು ನೋಡಿದರೆ ಬೇಜಾರಾಗ್ತಿದೆ ಅಮ್ಮ ಅವಾಗ ಒಂದು ಸ್ವಲ್ಪ ಹೊತ್ತು ಮನೆ ಹತ್ರ ಇದ್ದವನೇ ಅಲ್ಲ ಪಾಪ ಇವಾಗ ಆ ಥರ ಕುತ್ಕೊಂಡಿದ್ರೆ ನನಗೆ ನೋಡೋಕ್ಕೆ ಆಗಲ್ಲ ಅವ್ರು ಸಿಕ್ಕಿದ್ರೆ ಪುನಿಗೇನು ಒಂದು ತಿಂಗಳು ಎರಡು ತಿಂಗಳು ಒಂಬತ್ತಿಗೆ ನಡೀತಾನೆ ಹುಷಾರಾಗ್ತಾರೆ ಸುಮ್ಮನೆ ಏನಾಗಲ್ಲ ಪುಟ್ಟಿ ನಿನ್ ಬಾಲು ಹೌದು ಆಂಟಿ ಅದೇ ನನ್ ಬಾಲು ಕೊಡಿ ಆಂಟಿ ಪ್ಲೀಸ್ ಆಂಟಿ ಈ ಬಾ ನನ್ನ ಹತ್ರ ಕೊಡ್ತೀನಿ ಏನು ನಿನ್ನ ಹೆಸರು ಪಿಂಕಿ ನಿನ್ನ ಹೆಸರು ಪಿಂಕಿನೇನಾ ಇಲ್ಲ ಬೇರೆದಿದ್ಯಾ ಮುದ್ದು ಮುದ್ದಾಗಿ ನಿನ್ನ ಪಿಂಕಿ ಅಂತ ಕರೀತಾರಾ ನನ್ನ ಹೆಸರು ನನ್ನ ಹೆಸರು ಅಮೃತ ಎಲ್ಲರೂ ನನ್ನನ್ನ ಪಿಂಕಿ ಪಿಂಕಿ ಅಂತಾರೆ ಚೆನ್ನಾಗಿದೆ ನಿನ್ನ ಹೆಸರು ಕೊಡಿ ಆಂಟಿ ಎಷ್ಟು ಮುದ್ದು ಮುದ್ದಾಗಿದ್ಯಾ ಮನೆ ಎಲ್ಲಿದೆ ತಗೋ ನಿನ್ ಬಾಲು ತುಂಬಾ ಕ್ಯೂಟ್ ಕ್ಯೂಟ್ ಆಗಿದ್ಯಾ ಈಚೆಗೆ ಮಕ್ಕಳಂದ್ರೆ ಯಾಕೋ ತುಂಬಾ ಇಷ್ಟ ಆಗುತ್ತೆ ಈಚೆಲ್ಲ ಮಕ್ಕಳು ನೋಡಿದ್ರೆ ಬೇಜಾರಾಗ್ತಿತ್ತು ಈಗ ನಮ್ ಪುನಿ ಯಾವಾಗೂ ಹೇಳ್ತಿರ್ತಾನೆ ಒಂದ್ ಮಗು ಬೇಕು ಒಂದ್ ಮಗು ಬೇಕು ಅಂತ ಅವನಿಗೆ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ನನ್ಗೂ ಇವಾಗ ಇವಾಗ ಅಂದ್ರೆ ತುಂಬಾ ಇಷ್ಟ ಆಗ್ತಿದೆ ಅವಾಗವಾಗ ಇಲ್ಲಿ ಬರ್ತೀಯ ನಿನಗೆ ಏನಾದ್ರೂ ಚಾಕ್ಲೇಟು ಬಿಸ್ಕೆಟ್ ಅವೆಲ್ಲ ಕೊಡ್ತೀನಿ ವೆರಿ ಗುಡ್ ತುಂಬಾ ಕ್ಯೂಟ್ ಆಗಿದ್ಯಾ ಹೋಗ್ ಆಟಾಡ್ಕೋ ದೇವ್ರಿ ಇವ್ಳು ನೋಡಿದ್ರೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ಪುನೀಗೂ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ಅಂತ ಎಷ್ಟು ಚೆನ್ನಾಗೆ ಬದ್ಲಾಗಿ ಮಕ್ಕಳನ್ನೆಲ್ಲ ಮಾತಾಡಿಸ್ತಿದ್ದಾಳೆ ನೋಡಿದ್ರೆ ಇವಳು ಗರ್ಭಕೋಶನೇ ಕಿತ್ಕೊಂಡಿದ್ದಾನೆ ಅಂತ ಹೇಳ್ತಾರೆ ಬಾಯ್ ಪಿಂಕಿ ಅವಾಗ ಅವಾಗ ಬರ್ತಾ ಇರು ಆಟಾಡೋಣ ನಮ್ ಮನೆ ದೊಡ್ಡ ಗೊತ್ತಾ ನಿನ್ಗೆ ಬಾಲು ಬ್ಯಾಟು ಎಲ್ಲ ಕೊಡ್ತೀನಿ

ಅಮ್ಮ ನಾನು ಪುನಿ ಹತ್ರ ಹೋಗಿ ತಿಂಡಿ ತಿಂತೀನಿ ಕೊಡಮ್ಮ ಸರಿ ಹೋಗಮ್ಮ ಏನಣ್ಣ ಅಂಗಾ ಯೋಚನೆ ಮಾಡ್ತಿದ್ದೀಯಾ ಯಾಕಣ್ಣ ಸೌಮ್ಯನ ಆ ಮಗুনা ಅಂಗ ನೋಡ್ತಿದ್ದೀಯಾ ಏನೋ ಇಲ್ಲಮ್ಮ ಮಕ್ಕಳು ಅಂದ್ರೆ ಎಂತವರಿಗೂ ಇಷ್ಟ ಆಗುತ್ತೆ ತಾನೆ ಅದೇ ಅದೇ ರೀತಿ ನಮ್ಮ ಪುಣಿಗೂ ಸೌಮಿಗೂ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ದೇವರ ನಾವು ಅಂದ್ಕೊಂಡಿದ್ದನ್ನೆಲ್ಲ ಕೊಟ್ಬಿಟ್ರೆ ನಮ್ಗಿನ್ನೇನು ಇನ್ನೇನೋ ಇದಿರೋರೇ ಇರಲ್ಲ ನಮಗೆ ಏನು ಕಮ್ಮಿ ಆಗಿತಿ ಹೇಳಮ್ಮ ಆಸ್ತಿ ಆಡುವು ಎಲ್ಲ ಐತೆ ಆದ್ರೆ ಇವಾಗ ನಮ್ಮ ವಂಶವೇ ಬೆಳೆಯೋಲ್ಲ ಇನ್ನು ಮುಂದೆ ಓ ಅಣ್ಣ ನನಗೆಲ್ಲ ಗೊತ್ತಣ್ಣ ಹೇಳ್ತಿದ್ಯಾ ಗೌರಿ ನನಗೆಲ್ಲ ಗೊತ್ತಣ್ಣ ನಮ್ಮ ರವಿ ಎಣ್ತಿ ತ್ಯಾಗೆಲ್ಲ ಹೇಳ್ತಿದ್ದ ಹಿಂಗೆ ಸೌಮ್ಯಂಗೆ ಆಕ್ಸಿಡೆಂಟ್ ಆದಾಗ ಹೊಟ್ಟೆಗೆ ಪೆಟ್ಟು ಬಿದ್ದಿದ್ರಿಂದ ಗರ್ಭಕೋಶ ತುಂಬಾ ತುಂಬ ಕ್ರಿಯೇಟಾಗಿದ್ರಿಂದ ಅದನ್ನು ತೆಗಿಬೇಕಾಗೈತೆ ಅವ್ರಿಗೆ ಇನ್ಮೇಲೆ ಮಕ್ಳು ಆಗಲ್ಲ ಅಂತ ಹೇಳಿರದ್ದು ಹೇಳಿ ಡಾಕ್ಟ್ರ್ ಹೇಳಿದ್ರು ಅಂತ ಎಂಡ್ತಿ ಹತ್ರ ಹೇಳ್ತಿರೋದನ್ನ ನಾನು ಕೇಳಿಸ್ಕೊಂಡೆ ಅಣ್ಣ ಹ್ಞೂ ಏನು ಮಾಡೋದು ಅಂತಾನೆ ಚಿಂತೆ ಆಗ್ಬಿಟ್ಟೈತೆ ಅವರಿಬ್ಬರು ಮಕ್ಕಳ ಮೇಲೆ ಅಷ್ಟು ಆಸೆ ಇಟ್ಕೊಂಡವ್ರೆ ನಾವು ನಮಗೊಂದು ವಂಶೋದ್ದಾರಕ್ಕೆ ಬರುತ್ತೆ ಯಾವುದೋ ಒಂದು ವಂಶಕ್ಕೊಂದು ನಮ್ಮ ವಂಶ ಮುಂದುವರಿಯುತ್ತೆ ಅಂತ ನಾವು ಎಷ್ಟು ಆಸೆ ಇಕ್ಕೊಂಡಿದ್ವಿ ಆದರೆ ಇವಾಗ ಹಿಂಗೆ ಅಂದಾಗ ನಮಗೂ ತುಂಬ ಯೋಚನೆ ಆಗ್ಬಿಟ್ಟೈತಮ್ಮ ನನಗಂತೂ ಈ ವಿಚಾರನ ಯಾವಾಗ ಹೇಳ್ಬೇಕು ಅವ್ನಿಗೆ ಹೆಂಗೆ ಹೇಳಬೇಕು ಇವಾಗ ಏನು ಮಾಡೋದು ಮುಂದೆ ಇವಾಗ ಏನು ದಾರಿ ನಮಿಗೆ. ನಾವ್ ಹಿಂಗೆ ಇನ್ನು ಇಷ್ಟು ಗಟ್ಟಿಯಾಗಿದ್ದುನು ನಮಗೆ ಎಲ್ಲ ಇದ್ದುನು ಮುಂದೆ ನಮ್ಮ ವಂಶ ಬೆಳೆಯೋಲ್ಲ ಇಲ್ಲೇ ನಿಲ್ಲುತ್ತೆ ಇಲ್ಗೇನೆ ಅಂದ್ರೆ ತುಂಬಾ ಬೇಜಾರಾಗ್ತಿದೆ ಕಣಮ್ಮ ಇದನ್ನೆಲ್ಲ ನೆನೆಸ್ಕೊಂಡು ಸರಿ ಮನೆಗೆ ಬರಬಾರ್ದು ಅಂತ ಅನ್ಸುತ್ತೆ ನೀವು ನಿಜನೇ ಹೇಳ್ತಿದ್ದೀನಿ ಲತಾ ನಮ್ಮ ಪುನಿಗೆ ಅಷ್ಟೊಂದು ಪೆಟ್ಟಾಗಿಲ್ದೆ ಇರ್ಬೋದು ಕಾಲು ಕೈ ತರ್ಚ್ಕೊಂಡು ಗಾಯಗಳಾಗಿರ್ಬೋದು ಆದ್ರೆ ತುಂಬಾ ಪೆಟ್ಟಾಗಿದ್ದು ಸೌಮ್ಯಂಗೇನೆ ಅದು ನಿನಗೂ ಗೊತ್ತಲ್ಲ ನನಗೂ ಗೊತ್ತಲ್ಲ ನಾನು ಬೆಂಗಳೂರಿಗೆ ಅಷ್ಟೇ ಗೊತ್ತು ಡಿಸ್ಚಾರ್ಜ್ ಮಾಡಿಸ್ಕೊಂಡ್ ಹೋದಾಗ ಅವರು ಇರೋ ವಿಚಾರನ ಎಲ್ಲ ಹೇಳಿದ್ರು ಗರ್ಭಕೋಶ ಸಣ್ಣದಾಗಿತ್ತು ಏನೋ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಹೆಂಗೂ ಮಗು ಆಗ್ತಿತ್ತು ಆದರೆ ಇವಾಗ ಗರ್ಭಕೋಶನೇ ತೆಗ್ದಿರೋದ್ರಿಂದ ಇನ್ನು ಮುಂದೆ ಅವ್ರಿಗೆ ಮಕ್ಳಾಗೋ ಚಾನ್ಸಸ್ ಇಲ್ಲ ಅಂತ ಹೇಳ್ಬಿಟ್ರು ಬಿಡು ಈಗಿನ ಕಾಲದಾಗೆ ಎಂಥ ಟ್ರೀಟ್ಮೆಂಟ್ ಬೇಕಾದರೂ ಕೊಡ್ತಾರೆ ಅವೆಲ್ಲ ಯಾವ ಪಾರ್ಟಿ ಅಂತ ಹೇಳಿ ಎಷ್ಟೋ ಆಸೆ ರೀ ಹಂಗಾದ್ರೆ ನಮ್ ವಂಶ ಬೆಳಿಯಲ್ವೇ ನಮ್ಗಿಲ್ಗೇನಿಲ್ಲ ಲಾಸ್ಟೆ ಅಣ್ಣ ಹೇಳ್ತಿರೋದು ನಿಜ ಅಂತ ಅದ್ಕೆ ರವಿನ ಅದ್ನೇ ಗಂಗುಂತೇಳೋದ್ನ ಕೇಳಿಸ್ಕೊಂಡೆ ಆದ್ರೆ ಇವಳು ಇವಾಗ ಮಗು ಬೇಕು ಮಕ್ಳು ಅಂದ್ರೆ ಇಷ್ಟ ಅಂತ ಇಬ್ರು ಮಾತಾಡ್ತಾವ್ರಿ ಅವ್ರಿಗೆ ಹೆಂಗೆ ಈ ವಿಚಾರ ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ ಇಲ್ಲಮ್ಮ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಈ ವಿಚಾರ ನಾ ಸೋಮ್ಯಂಗ್ ಹೇಳ್ಬಾರ್ದು ಅಂತ ಡಾಕ್ಟರ್ ಹೇಳಿ ತಲೆಗೆ ಆಪ್ರೇಷನ್ ಆಗಿರೋದ್ರಿಂದ ಇಂಥವೆಲ್ಲ ಹೇಳಿದ್ರೆ ಮತ್ತೆ ನರಕ್ಕೆ ಒಂದೇ ಸರಿ ಆಘಾತ ಆಗಿ ಬ್ರೈನಲ್ಲಿ ಏನಾದರೂ ಬ್ಲಡ್ ಕ್ಲಾಟ್ ಆಗೋಂಥ ಚಾನ್ಸಸ್ ಇರ್ತವೆ ಆಘಾತಕಾರಿ ಆಗೋಂಥ ಸುದ್ದಿಗಳ್ನ ಯಾವ ಹೇಳ್ಬೇಡ್ರಿ ಅವಳು ಇಲ್ಲ ಮಾನಸಿಕವಾಗಿ ಸುಮ್ಮನೆ ನಾವು ನೋವನ್ನು ಅನುಭವಿಸ್ತಾಳೆ ಆವಾಗ ಒಂದೋಗಿ ಇನ್ನೊಂದು ಆಗ್ತವೆ ನೀವು ಯೋಚನೆ ಮಾಡಿ ಇಂಥವೆಲ್ಲ ಅವ್ರಿಗೆ ಹೇಳ್ಬೇಡ್ರಿ ಅಂತ ಹೇಳೋದು ಇವಾಗೇ ಹೇಳೋದು ಬೇಡ ಒಂದು ವರ್ಷದ ಕಾಲ ಸುಮ್ಮನೆ ಇರ್ರಿ ನೋಡೋಣ ಆಮೇಲೆ ಮಾಡ್ತೀರಿ ಆಮೇಲೆ ಆದ್ರೂನು ಮಗು ಆಗಲ್ಲ ಅಂಬದು ತಾನೆ ಯೋಸ್ ದಿನ ಇದ್ದು ಇನ್ನೇನ್ ಮಾಡ್ತೀರಾ ಆಮೇಲೆ ಮಗು ಆಗುತ್ತೆ ಹೇಳಿದ್ರೆ ಹೋಗಿ ಸಮಾಧಾನ ಮಾಡ್ಕೊಂತಾರಪ್ಪ ಇಬ್ರು ಅಂಬಕ್ಕೆ ಹಂಗ ಹೇಳಿ ಇವಾಗೆ ಹೇಳಿ ಅವಳ ಜೀವಕ್ಕೆ ತೊಂದ್ರೆ ತಗೊಂಬ ಅಂತ ಏನೇ ಅದೆಲ್ಲ ಗೊತ್ತಿಲ್ಲ ನಮ್ಮ ವಂಶ ಇಲ್ಲಿಗೆ ನಿಲ್ಬಾರ್ದು ನಮ್ ವಂಶಕ್ಕೆ ಯಾವ್ದಾದ್ರು ಒಂದ್ ಮಗು ಬೇಕು ಅದು ಎಣ್ಣನಾಗಿರ್ಲಿ ಗಂಡನ ಆಗಿರ್ಲಿ ಅದು ನನ್ನ ಮಗುನ್ ಮಗುನೇ ಆಗುರ್ಬೇಕು ನೀವು ಹೇಳಿ ನಿಮ್ಮ ಸೊಸೆಗೆ ಏನಾದರೂ ಇಂಥ ಪ್ರಾಬ್ಲಮ್ ಇದ್ದು ನಿಮ್ಮ ವಂಶ ಅಲ್ಲಿಗೆ ನಿಲ್ಲುತ್ತೆ ಅಪ್ಪ ಅಮ್ಮಂಗಿದ್ದು ನಿಮ್ಮ ಮಗನ ಏನು ಸಮಸ್ಯೆ ಇಲ್ಲ ಅಂತ ಇದ್ದಿದ್ರೆ ನೀವೇನು ಏನ್ ಮಾಡ್ತಿದ್ರಿ ಅದಕ್ಕೆ ಇಂಥ ಪ್ರಶ್ನೆ ಕೇಳ್ತೀರಾ ಸಡನ್ನಾಗಿ ಹಿಂಗೆ ಕೇಳಿದ್ರೆ ನಾನು ಏನು ಹೇಳು ಏನು ಏನ್ ಮಾತಾಡ್ತಿದ್ಯಾಲತಾ ನಿನ್ನ ಬೇಜಾರಲ್ಲಿ ಏನೇನೋ ಮಾತಾಡ್ತಿದ್ಯಾ ಯಾಕೆ ಗೌರಿಗಾಕಿದ್ ಮಾಡ್ತಿ ಹೇಳು ಯಾಕಂದ್ರೆ ಅವರು ನಮ್ಮ ಜೊತೆಗೆ ನಿಲ್ಲಬೇಕು ಬರೀ ಅವ್ರ ಅಂಶ ಉದ್ದಾರ ಆಗೋದಲ್ಲ ನಮ್ಮ ಅಂಶ ಬೆಳೆಯೋದನ್ನು ನಿಮ್ಮ ಇರ್ಬೇಕು ಇವಾಗ ಅವ್ರ ಮಗಳಿಗೆ ಮಗು ಆಗಲ್ಲ ಅಂತ ಅವ್ರಿಗೂ ಗೊತ್ತು ತಾನೆ ಏನಾದರೂ ಮಾಡಿ ನಮ್ಮ ಅಂಶ ಬೆಳೆಯೋ ತರ ಮಾಡ್ಬೇಕು ಏನು ಹೇಳ್ತಿದ್ಯಾ ಸ್ವಲ್ಪ ಅರ್ಥ ಆಗೋ ರೀತಿ ಹೇಳು ಅದ್ಗೆ ನೋಡು ಒಂದು ವರ್ಷ ಬಿಟ್ರು ಅಷ್ಟೇ ಎರಡು ವರ್ಷ ಬಿಟ್ರು ಅಷ್ಟೇ ಸೌಮ್ಯಂಗೆ ಯಾವತ್ತೂ ಮಕ್ಕಳು ಆಗಲ್ಲ ಅಂತ ಇನ್ನೇನು ಗೊತ್ತಾಗಿದೆ ಮುಂಚೆ ಆದ್ರೂ ಒಂದು ಆಸೆ ಇಟ್ಕೊಂಡಿದ್ವಿ ಬಿಡು ಹೆಂಗೋ ಏನೋ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಮಗು ಆಗುತ್ತೆ ಅಂತ ಈಗ ಅದು ಆಗಲ್ಲ ಅಂತ ಗೊತ್ತಾಗಿದೆ ಗೌರಿನ್ ಏ ಬರುತ್ತಿಲ್ಲಾ ಬೈಬೇಕಂತ ನನ್ ಬೈತಿಲ್ಲ ನನ್ನ ವಂಶ ಬೆಳಿಬೇಕು ಅಷ್ಟೇ ನನ್ಗೆ ಏನ್ ಮಾಡ್ತಾರೋ ಎತ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ ಅವ್ರ ಮಗಳಿಗೆ ಆರ್ ತಿಂಗಳು ಬಿಟ್ಟು ಹೇಳ್ತಾರೋ ವರ್ಷ ಬಿಟ್ಟೇಳ್ತಾರೋ ನನಗ್ ಗೊತ್ತಿಲ್ಲ ನನ್ ಮಗನಿಂದ ಈ ವಂಶಕ್ಕೆ ಒಂದ್ ಮಗು ಬೇಕು ಅದು ಅವ್ರ ಮಗಳನ್ನ ಒಪ್ಸಿ ನನ್ ಮಗನ್ಗೆ ಇನ್ನೊಂದ್ ಮದುವೆ ಮಾಡ್ತಾರೋ ಇಲ್ಲ ಬೇರೆ ಇನ್ನು ಏನಾದ್ರು ವ್ಯವಸ್ಥೆ ಮಾಡ್ಕೋತಾರೋ ಅದೆಲ್ಲ ನನಗ್ ಗೊತ್ತಿಲ್ಲ ಮಗಳಿಗೆ ಬುದ್ಧಿ ಹೇಳಿ ಇವಾಗಲ್ಲ ಒಂದ್ ವರ್ಷ ಆಗ್ಲಿ ಎರಡ್ ವರ್ಷ ಆಗ್ಲಿ ಮೂರ್ ವರ್ಷ ಆಗ್ಲಿ ಮಗನ್ ಬುದ್ಧಿ ಹೇಳಿ ಅವರೇ ಮುಂದ್ ನಿಂತ್ಕೊಂಡು ನನ್ ಮಗನ್ ಇನ್ನೊಂದ್ ಮದ್ವೆ ಮಾಡಿಸ್ಬೇಕು ಆ ತರ ಅತ್ಗೆ ಮಾಡ್ಬೇಕು ಏನ್ ಹೇಳ್ತಿದೀರ ಅತ್ಗೆ ಹೌದು ಇವಾಗ ನಿನ್ ಮಗಳು ಈ ವಂಶಕ್ಕೆ ವಂಶದ್ದಾರು ಕೊಡಕ್ ಆಗಲ್ಲ ಅಂದ್ಮೇಲೆ ನನ್ನ ಮಗನಿಂದ ಈ ವಂಶ ಬೆಳಿಬೇಕೋ ಬೇಡವೋ ಅದಕ್ಕೆ ನಾವೇ ಇನ್ನೊಂದು ಮದುವೆ ಮಾಡ್ಬೇಕು ಅದನ್ನ ನೀನೇ ನಿನ್ ಮಗಳಿಗೆ ಹೇಳಿ ಇವಾಗ ಅಂತ ನಾನು ಹೇಳ್ತಿಲ್ಲ ಇನ್ನು ಆರು ತಿಂಗಳಾಗಲಿ ವರ್ಷ ಆಗ್ಲಿ ಎರಡು ವರ್ಷ ಆಗ್ಲಿ ಅದನ್ನ ಅವಳೇ ಇಷ್ಟಪಟ್ಟು ಮುಂದಿನ್ಕೊಂಡು ಮದುವೆ ನೀವು ಮಾಡಬೇಕು ಮಾಡ್ಬೇಕು ಏನು ಏನ್ ಮಾತಾಡ್ತಿದಿಯಲ್ಲ ಈಗಿರೋ ಪರಿಸ್ಥಿತಿಗೆ ಈ ವಿಚಾರ ಬೇಕಾ ಅದೆಲ್ಲ ಗೊತ್ತಿಲ್ಲ ಕಣ್ರಿ ನಾನ್ ನಾಳೆನೇ ಮದ್ವೆ ಇನ್ನೊಂದ್ ಮದ್ವೆ ಅಂತ ಹೇಳ್ತಿಲ್ಲ ನಮ್ ಸೌಮ್ಯನ್ ಮದ್ವೆ ಆದ್ಮೇಲೆ ಇನ್ನೂ ಆರ್ ತಿಂಗಳು ಬಿಟ್ಕೊಂಡು ನಾವು ಮುಂದಕ್ಕೆ ಹಾಕಿಲ್ವಾ ನಮ್ ಸೌಮ್ಯನ್ ಮದ್ವೆ ಹಂಗೇನೆ ಇನ್ನೊಂದ್ ವರ್ಷ ಆದ್ಮೇಲೆ ಹತ್ ದಿನ ಏನಾದ್ರು ಮಾಡಿ ಮುಂದ್ ನಿಂತ್ಕೊಂಡು ಮಗಳಿಗೆ ಹೇಳಿ ಬುದ್ಧಿವಾದ ಹೇಳಿ ಇವರೇ ಒಂದ್ ಹೆಣ್ಣು ಹುಡುಕಿ ನಮ್ಮ ಹುಡುಗನ್ ಮದ್ವೆ ಮಾಡ್ಕೊಡ್ಲೇರು ಹಂಗೇನು ನಮ್ ವಂಶ ಬೆಳಿಬೇಕು ಯಾವ್ದೇ ಏನಾದ್ರು ಇದನ್ನೇ ಕೋರ್ಕೊಳ್ಳೋದು ನೀವಾದ್ರು ಇದೇ ಕೋರ್ಕೊಳ್ಳೋದು ನಿಮ್ಗುನು ಎಷ್ಟು ದುಃಖ ಆಗ್ತಿದೆ ಅಂತ ನನ್ಗೂ ಗೊತ್ತು ವಂಶ ಬೆಳಿತಿಲ್ಲ ಅಂತ ನಿಮಗೆ ಎಷ್ಟು ನೋವಾಗ್ತಿದೆ ಹೇಳಿ ನನ್ಗೂ ಅಷ್ಟೇ ನೋವಾಗ್ತಿದೆ ಅದಕ್ಕೆ ಅದೇನ್ ಮಾಡ್ತಿರೋ ಏನೋ ಅದನ್ನ ಮನ್ಸಿಗೆ ಇಟ್ಕೊಂಡು ಏನಾದರೂ ಮಾಡಿ ಅವ್ರ ಮನ ಮನ ಒಲಿಸಿ ನನ್ನ ಮಗಂಗೆ ಅದೇನು ಮಾಡ್ತೀರೋ ಇನ್ನೊಂದು ಮದುವೆ ಮಾಡಿಸಿ ಅಷ್ಟೇ ಅವು ಮಾಡಿದ್ರೆ ನಿಮಗೆ ತಪ್ಪ ಕಾಣುತ್ತೆ ಅದೇನೇ ಈ ಸಮಸ್ಯೆ ನೀವೇ ನೀವು ಅರ್ಥಕೊಂಡು ಮುಂದೆ ನಮ್ಮ ವಂಶ ಬೆಳಿಬೇಕು ಅಂತ ನಿಮಗೂ ಇದ್ದರೆ ನಿಮ್ಮ ಮಗಳನ್ನ ಒಪ್ಸಿ ಇನ್ನೊಂದು ಮದುವೆ ಮಾಡಿಸಿ ಅಷ್ಟೇ ಏನಾದರೂ ತವ್ರ ಮನೆಗೆ ಒಳ್ಳೇದು ಮಾಡಬೇಕು ಅಂತ ಇದ್ರೆ ಇದೊಂದು ಉಪಕಾರ ಮಾಡಿಕೊಡಿ ಅದಕ್ಕೆ ಇದೊಂದೇ ನಾನು ನಿಮ್ಮ ಹತ್ರ ಕೇಳ್ಕೊತಿರೋದು ಅಯ್ಯೋ ದೇವರೇ ಈ ಮನೆಗೋಸ್ಕರ ಈ ಮನೆಗೆ ನನ್ನ ಮಗಳು ಮಾಡಬೇಕು ಅಂತ ಎಷ್ಟೆಲ್ಲ ನಾನು ಇದನ್ನ ಮಾಡ್ತಿದ್ದೆ ಇವಾಗ ನನಗೆ ಈ ಜವಾಬ್ದಾರಿ ವಹಿಸ್ತಾರಲ್ಲ ಇಬ್ಬರು ಅಣ್ಣ ಹತ್ತಿಗೆ ಸೇರಿಕೊಂಡು ನಾನು ಏನು ಮಾಡಬೇಕು